ನೋಡೋಣ. ನನಗೆ ಇದ್ರ ವಿಚಾರ ಗೊತ್ತಿಲ್ಲ, ಯಾಕೆ ನನಗೆ ನನ್ನ ಗಮನಕ್ಕೆ ತರದೆ ಮಾಡಿರ್ತಾರೆ ಮೋಸ್ಟ್ಲಿ. ನೀವು ಹೇಳ್ದಂಗೆ ಗ್ಲೌಸ್ ಹಾಕ್ಕೊಂಡು ಏನೋ ಮಾಡ್ತಕ್ಕಂಥದ್ದು ನಾವು ಮಾಡಬೇಕಾಗ್ತದೆ, ಇಲ್ಲಾಂದರೆ ಮೇಲ್ಗಡೆಗೆ ಕ್ಯಾಪ್ ಹಾಕ್ಕೊಂಡು ಇದನ್ನೆಲ್ಲ ಮಾಡಬೇಕಂದ್ರೆ ಅಡುಗೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೋಸ್ಟ್ಲಿ ಬಳೆದು ಯಾಕೆ ತೊಗೊಂಡಿರ್ತಾರೆ ಅಂದರೆ, ಎಲ್ಲಾದರೂ ಒಂದು ಹತ್ರ ಅಡುಗೆ ಮಾಡ್ಬೇಕಾದ್ರೆ ಬಳೆ ಬಿದ್ದು ಹಂಗೆ ಆಗಿದೆಯೋನೋ, ಅದನ್ನು ಧಾರ್ಮಿಕವಾಗಿ ತಗೊಳಕ್ಕೆ ಹೋಗಬೇಡಿ. ಅದನ್ನು ಆ ನಿಟ್ಟಿನ ಮೇಲೆ ಯಾವುದಕ್ಕೆ ಕಾಣಲ್ಲ, ಆ ಟೈಮಲ್ಲಿ ತೆಗೆದು ನೀವು ಮಾಡಿ ಅಂತ ಹೇಳಿ ಹೇಳಿರ್ಬೇಕೇನೋ ಸೇಫ್ಟಿ ಮೆಷರ್ಸಿಗೆ. ಆದರೆ ನಾನು ಕರೆಕ್ಟಾಗಿ ತಿಳ್ಕೊಳ್ತೀನಿ, ಗ್ಲೌಸ್ ಹಾಕ್ಕೊಂಡ್ರೇನು ಬೈ ಚಾನ್ಸ್ ಬಳೆ ಈ ಕಡೆ ಹೊರಗಡೆ ಇದ್ದಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತಕ್ಕಂಥ ನಿಟ್ಟಿನ ಮೇಲೆ ಸೇಫ್ಟಿ ಮೆಷರಲ್ಲಿ ಮಾಡಿರಬೇಕು. ಬಟ್ ನಾವು ಹೇಳಿದ್ವಿ, ನಾವು ಕೆಲವು ಸೇಫ್ಟಿ ಮೆಷರ್ಸ್ನ, ಯಾಕೆಂದರೆ ಒಂದು ಎರಡು ಉದಾಹರಣೆಗಳು ಬಂದುಬಿಡ್ತು. ಏನಂತ ಹೇಳಿದರೆ, ಈ ಪಲ್ಲಿ ಬಿದ್ದುಬಿಟ್ಟು ಊಟದಲ್ಲಿ ಅಸ್ವಸ್ಥ ಆಗಿರ್ತಕ್ಕಂಥದ್ದು, ಆವಾಗ ನಾನೇನು ಮಾಡಿದೆ, ಸ್ವಲ್ಪ ಸ್ಟ್ರಿಕ್ಟಾಗಿ ನೀವು ಕೆಲವು ವಿಚಾರನ ತಗೊಳ್ಳಿ. ಮಕ್ಕಳ ಭವಿಷ್ಯಕ್ಕೆ ನಾವು ಸ್ಟ್ರಿಕ್ಟ್ ಮಾಡಿದ ತಕ್ಷಣ ಅದು ಧಾರ್ಮಿಕವಾಗಿ ಅಂತೇಳಿ ತೊಗೊಂಡ್ಬಿಟ್ರೆ ತಪ್ಪಾಗುತ್ತೆ. ನಮಗೆ ಮಕ್ಕಳ ಭವಿಷ್ಯ ಮತ್ತು ಅವ್ರ ಸೇಫ್ಟಿ ಬೇಕಾ, ಇಲ್ಲಾಂದರೆ ಧಾರ್ಮಿಕ, ನನಗೆ ಅನಿಸುತ್ತೆ ಮಕ್ಕಳು ಸೇಫ್ಟಿ ಬೇಕು, ಧಾರ್ಮಿಕಕ್ಕೂ ಗೌರವ ಕೊಡಬೇಕಾಗತ್ತೆ. ಅಲ್ಲ ಏನು ಆ ಟೈಮಲ್ಲಿ ತಕ್ಕೊಂಡು ಮಾಡಿ ಅಂತ ಹೇಳಿ ಹೇಳಿರಬೇಕಷ್ಟೇ. ಅದನ್ನೇನು ತೊಗೊಂಡು ಗ್ಲಾಸ್ ಬಳೆ ಬೇರೆ ಬಳೆ ಹಾಕಬೇಡಿ ಅಂತ ಏನೇನು ಹೇಳಿಲ್ಲಲ್ಲ. ಸೊ ಬೇಸಿಕಲಿ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಏನಾದರೂ ಅನಾಹುತಗಾಗಿ ಗ್ಲಾಸಲ್ಲಿ ಬಿದ್ದು ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ನಿಟ್ಟಿನ ಮೇಲೆ ಅವ್ರು ಹೇಳಿರ್ತಾರೆ, ಅದನ್ನು ನಾನು ಚೆಕ್ ಮಾಡ್ತೀನಿ. ಅದನ್ನ ಧಾರ್ಮಿಕವಾಗಿ ತಗೊಳಕ್ಕೆ ಹೋಗಬೇಡಿ, ಮಕ್ಕಳ ಹಿತದೃಷ್ಟಿಯಿಂದ ಅದು ಸರಿ ಅಂತ ಹೇಳಿದಾಗ ಅದನ್ನು ಯೋಚನೆ ಮಾಡಬೇಕಾಗ್ತದೆ. ಅದು ನಾನು ಕರೆಕ್ಟಾಗಿ ನಾನು ತಿಳ್ಕೊಂಡು ನಾನು ಹೇಳ್ತೇನೆ. ನಾನು ಇದ್ರ ಬಗ್ಗೆ ಎಲ್ಲ ನಾನು ಕಾಮೆಂಟ್ ಮಾಡೋಕ್ಕಾಗಲ್ಲ, ಇಲ್ಲ ನನಗೆ ಅವಶ್ಯಕತೆನೂ ಇಲ್ಲ ಆ ಥರ. ನಾನು ಹೇಳ್ತಕ್ಕಂಥ ನನಗೆ ಅಧಿಕಾರ ಇಲ್ಲ. ಅದು ದೇಶಪಾಂಡೆ ಅವ್ರು ಹೇಳಿರೋದ್ರಿಂದ ನೀವು ದೇಶಪಾಂಡೆ ಅವರಿಗೆ ಆ ಪ್ರಶ್ನೆ ಕೇಳಬೇಕಾಗತ್ತೆ. ಇಲ್ಲ ಅದನ್ನ ಈಗ ನೋಡೋಣ, ಮೋಸ್ಟ್ಲಿ ಅಧಿಕಾರಿಗಳು ಇಲ್ಲಿರಬೇಕು. ನಾನು ಪಟ್ಟಂತ ಅಲ್ಲಿ ಹೋಗಕ್ಕೆ ಹೇಳ್ಬಿಡ್ತೀನಿ ನಾನು, ಯಾಕಂದ್ರೆ ಈಗಾಗಿರ್ತಕ್ಕಂಥ ವಿಚಾರ ನಿನ್ನೆ ಅಲ್ಲ ಅಷ್ಟೊಳಗೇನೆ ಹಂಗಾದ್ರೆ ಅಧಿಕಾರಿಗಳು ಹೋಗಿ ಬಂದಿರ್ತಾರೆ ಆಮೇಲೆ. ಇಲ್ಲ ಅಲ್ಲ ಅಲ್ಲ ಅದಾದ್ಮೇಲೆ ಜನರ ಜೊತೆಗೆ ಮತ್ತೆ ಶಾಸಕರ ಜೊತೆಗೆ ಕೂಡ ಕೂತ್ಕೊಂಡು ತೀರ್ಮಾನ ಮಾಡಿ ಫರ್ದರ್ ಡಿಸಾಸ್ಟರ್ ಏನು ತೊಂದರೆ ಆಗಬಾರ್ದು, ಪ್ರಾಣಹಾನಿ ಆಗಬಾರ್ದು, ಮತ್ತು ಬೇರೆ ಬೇರೆದು ಕೂಡ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಎಮರ್ಜೆನ್ಸಿ ಡಿಸಿಷನ್ಸ್ ಏನು ಪ್ರೋಟೋಕಾಲ್ ಅಲ್ಲಿ ತೊಗೊಳ್ಬೇಕು ಅದನ್ನು ತೊಗೊಳ್ತಾರೆ, ಅದನ್ನು ಪರವಾಗಿಲ್ಲ ತಗೊಳ್ಳಿ. ಹಾಂ ಅದನ್ನು ನೋಡೋಣ ನಾನು ಇದು ಇಲ್ಲ ಕಂದಾಯ ಅಲ್ಲ ಅಲ್ಲ ಹಂಗೆ ಅಲ್ಲ ಈಗ ನನಗೆ ಈ ಥರ ನೀವು ಮಾಹಿತಿ ಕೊಡ್ತಿದ್ದೀರಿ ಸಾರ್ವಜನಿಕರ ಅಹವಾಲಲ್ಲಿ ಇವತ್ತು ನಿನ್ನೆ ಮೊನ್ನೆ ಯಾರೂ ಕೂಡ ನನಗೆ ಹೇಳಿಲ್ಲ, ಅಲ್ಲ ಹೇಳಿಲ್ಲ ಆ್ಯಸ್ ಆಫ್ ನೌ. ಈಗ ನೀವು ಪೇಜ್ ಒನ್ ಸುದ್ದಿ ಮಾಡಿರೋದ್ರಿಂದ ಇದನ್ನ ಭಾಳ ಪ್ರಮುಖವಾಗಿ ನಾನು ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ಜೊತೆಗೆ ನಾನೇ ಮಾತಾಡ್ತೀನಿ. ಹಾಂ ಇಲ್ಲ ಈ ಥರ ಒಂದು ಕೆಲವು ಅನಧಿಕೃತ ಶಾಲೆ ಮತ್ತು ಪರ್ಮಿಷನ್ ಇಲ್ಲದೇ ಇರ್ತಕ್ಕಂಥ ಶಾಲೆಗಳು ಸಾವಿರ ಚಿಲ್ಡ್ರೆ ನನ್ನ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಇದನ್ನೆಲ್ಲ ಒಂದು ನಿಮಿಷ ಇದನ್ನು ನಮ್ಮ ಆಫೀಸರ್ಸಿಗೆ ಸಿ ಎರಡು ಆಗ್ತದೆ. ಒಂದು ಮಕ್ಕಳು ಇರಬೇಕಾದ್ರೆ ಈಗ ಗೋಡೌನಲ್ಲಿ ಮಾಡ್ತಾರೆ ಅಂತ ಹೇಳಿದರೆ ಅದು ತಪ್ಪಾಗ್ತದೆ, ಅದನ್ನು ತೀರ್ಮಾನ ತೊಗೊಳ್ತಕ್ಕಂಥ ವ್ಯವಸ್ಥೆನ ಮಾಡೋದೆ. ಈಗ ನೀವು ಹೇಳಿದಿರಿ ಕೆಲವುದು ಏನಾಗಿದೆ ಅನಧಿಕೃತವಾಗಿ ಶಾಲೆ ಸ್ಟಾರ್ಟ್ ಮಾಡಿದರೆ ಮಕ್ಕಳು ಕೂಡ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಅವರಿಗೆ ಅನುಕೂಲ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ಅದನ್ನ ಕ್ಲೋಸ್ ಮಾಡಿಬಿಟ್ಟೆ ಅಂದ್ಕೊಳ್ಳಿ, ಮಕ್ಕಳು ಎಲ್ಲಿ ಹೋಗ್ತಾರೆ ನಾಳೆ ಅಲ್ಲ ಈ ಥರ. ಬಟ್ ಇದನ್ನು ನೀವೇನು ಹೇಳಿದ್ದೀರಿ ಅದನ್ನು ನಾನು ಡಿ ಡಿ ಪಿ ಅವರಿಗೆ ಗಮನಕ್ಕೆ ತಂದು ನಾನು ಸರಿ ಮಾಡ್ತಕ್ಕಂಥ. ಹಾಂ ಅದು ಒಳ್ಳೆಯದೇ ಅಲ್ಲ ಮಕ್ಕಳಿಗೆ. ನಾನು ಅಲ್ಲ ಅನುಷ್ಠಾನ ಅಂದರೆ ಅದನ್ನು ಹೊಸದಾಗಿ ನಾವು ತುಂಬ ಬದಲಾವಣೆ ತರ್ತಾ ಇದ್ದೀವಿ. ಬ್ಯಾಗ್ ಲೆಸ್ ಡೇ ವೆಯ್ಟ್ಲೆಸ್ ಬ್ಯಾಗ್ ಡೇ ಆಲ್ಸೋನು ಮಾಡಬೇಕಾಗ್ತದೆ ದಿನ ನಾವು ಅದರದ್ದು ತಗೊಳ್ಳಿ ಮ್ಯಾನ್. ಅಲ್ಲ ಜಾರಿಗೆ ಬಂದಿದ್ದು ಅದನ್ನ ನೋಡೋಣ. ಅದನ್ನು ಇವತ್ತಿಂದ ಮೋಸ್ಟ್ಲಿ ಶನಿವಾರ ಮಾಡ್ತಾ ಇರಬೇಕು. ಅದನ್ನು ಮಾಡಲಿ, ಅದು ಒಳ್ಳೇದಾಗಲಿ, ಅದು ಮಕ್ಕಳಿಗೆ ಅದರಿಂದ ಒಳ್ಳೇದು ಅನುಕೂಲ ಆಗುತ್ತೆ ಅಂದರೆ ಆಗಲಿ. ಅದನ್ನು ಕೆಲವು ತೀರ್ಮಾನ ಹಂತವಾಗಿ ತಗೊಳ್ತೀವಿ. ಇಲ್ಲ ತುಂಬ ತುಂಬ ಹಾಸ್ಟೆಲ್ಸು ತುಂಬ ಕಡೆಯೂ ಮಾಡಬೇಕಾಗುತ್ತೆ. ಸಾಗರದಲ್ಲೂ ಕೂಡ ಕೊರತೆ ಇದೆ. ಮಕ್ಕಳೇ ಬಂದು ನನಗೆ ಮನವಿ ಕೊಟ್ಟರು, ಶಿಕಾರಿಪುರದಿಂದನೋ ಶಿರಾಳ್ಕೊಪ್ಪದಿಂದನೋ ಪಾಪ ಬರ್ತಾ ಇದ್ದಾರೆ,
ನಮಗೆ ಮಂಡೇನೇ ಕೊಡಿಸಿ ಅಂತ ಹೇಳಿದರು. ಅದನ್ನೇನೋ ಹಾಸ್ಟೆಲ್ ಸೀಟ್ ಕೊಟ್ಟು ಪ್ಲಸ್ ಶಾಸಕರು ಕೂಡ ಒಂದು ಬಿ ಸಿ ಎಮ್ ಹಾಸ್ಟೆಲ್ ಬೇಕು ಇಲ್ಲಿ ಸಾಗರಕ್ಕೆ ಅಂತೇಳಿ ಅವರು ಕೂಡ ಮನವಿ ಮಾಡಿದ್ದಾರೆ ಎಲ್ಲಿ ಇಲ್ಲಿಗೆ, ಯಾಕೆಂದರೆ ಅದು ಜನರಿಗೆ ಬಡವರಿಗೆ ಅನುಕೂಲ ಆಗ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಕನೆಕ್ಟೆಡ್ ಮಂತ್ರಿಯವ್ರ ಜೊತೆ ಕುತ್ಕೊಂಡು ಮಾತಾಡಿ ನಮ್ಮ ಜಿಲ್ಲೆಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ನಾವು ಮಾಡೋದು. ಇಲ್ಲ ಇಲ್ಲ, ಅದು ಗುಣಮಟ್ಟ ಕಮ್ಮಿ ಆಗಿರೋದ್ರಿಂದ ಯಾರು ಡೆಲಿವರಿ ಮಾಡಿದ್ದಾರೆ ಅವ್ರ ಎಮ್ ಡಿ ಅಲ್ಲ, ಅವ್ರ ಎಮ್ ಡಿನೇ ಅಲ್ಲ, ಒಂದು ನಿಮಿಷ, ಅವ್ರ ಎಮ್ ಡಿನ ಸಸ್ಪೆಂಡ್ ಮಾಡೋದಿತ್ತು ನಾವು ಅಧಿಕಾರಕ್ಕೆ ಬಂದ ತಕ್ಷಣ. ನಾನು ಇದು ಆಗಲೇ ನಾನು ಅಧಿಕಾರ ತೊಗೊಳ್ಳೋಷ್ಟಿಗೇ ಎಲ್ಲ ಡೆಲಿವರಿ ಆಗೋಗ್ಬಿಟ್ಟಿದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಈ ಥರ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಮತ್ತು ತಪ್ಪಾಗಿರೋದನ್ನ ಅವರು ಅವ್ರ ಅಗೇನ್ಸ್ಟು ಕಾನೂನು ಕ್ರಮ ತೊಗೊಳ್ಳೋದಕ್ಕೂ ಕೂಡ ನಾವು ಹೇಳಿದ್ದೀವಿ.